ಆಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿಕಿನ್ ಸಜೀನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ಪೇಲಿ ರೀಚಾರ್ಜನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದು ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಇವಾಗ ಫೋನ್ ಫೋನ್ಪೇ ಆಪ್ ಓಪನ್ ಮಾಡ್ಕೊಳ್ತೇನೆ ನಿಮ್ಗೆ ಏನಾದರೂ ಆಪ್ ಇಲ್ಲ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇವಾಗ ಡೌನ್ಲೋಡನ್ನು ಮಾಡ್ಕೊಳ್ಬೋದು ನಂತರ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ರೀಚಾರ್ಜ್ ಅಂತ ತೋರಿಸುತ್ತೆ ನೋಡಿ ಸೊ ಆ ಒಂದು ಕ್ಲಿಕ್ ಮಾಡಿ ಆಪ್ಷನ್ ಮೂಲಕ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಸರ್ಚ್ ಆಪ್ಷನ್ ಇದೆ ರೀಸೆಂಟ್ ರೀಚಾರ್ಜ್ ಇದೆ ಮತ್ತು ಆಲ್ ಇದೆ ಸೊ ನೋಡ್ಬೋದು ಇಲ್ಲಿ ಹೊಸ ನಂಬರ್ಗೆ ರೀಚಾರ್ಜ್ ಮಾಡ್ತಿದ್ರೆ ನೀವು ಸರ್ಚ್ ಮೂಲಕ ಇಲ್ಲಿ ಬರ್ಕೊಂಡು ನಂಬರನ್ನು ಬಡಬೇಕಾಗುತ್ತೆ ನೋಡ್ಬೋದು ಇಲ್ಲಿ ನ್ಯೂ ನಂಬರ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಚಾರ್ಜನ್ನು ಮಾಡ್ಬೋದು ನಂತರ ನಿಮಗೆ ಕಾಂಟ್ಯಾಕ್ಟ್ನಲ್ಲಿರುವ ರೀಚಾರ್ಜನ್ನು ಮಾಡ್ತೀರಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ನಲ್ಲಿರುವ ಕಾಂಟ್ ನಂಬರನ್ನು ಸೆಲೆಕ್ಟನ್ನು ಮಾಡ್ಬೋದು ಸೊ ನಂತರ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಬರ್ಕೊಳ್ತೇನೆ ಒಂದು ನಂಬರ್ ಸೊ ನಾನು ರೀಸೆಂಟ್ ರೀಚಾರ್ಜ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನನ್ನ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನಮಗೆ ಇಲ್ಲಿ ಮತ್ತೆ ಎರಡು ಆಪ್ಷನ್ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಮತ್ತೆ ಎರಡು ಆಪ್ಷನ್ ಇಲ್ಲಿ ನಾವು ಸಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಏರ್ಟೆಲ್ ಆಗಿದೆ ಅನ್ನು ಸೆಲೆಕ್ಟ್ ಮಾಡಿ ಜಿಯೋ ಆಗಿದೆ ಜಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಸೆಲೆಕ್ಟ್ ಯುವರ್ ಸರ್ಕಲ್ ಅಂತಿದೆ ಸೊ ನಿಮ್ಮ ರಾಜ್ಯವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸರ್ಚ್ ಆಪ್ಷನ್ ಇದೆ ಫ್ರೆಂಡ್ಸ್ ನಿಮಗೆ ಪ್ಲ್ಯಾನ್ ಏನಾದರೂ ಗೊತ್ತಿದ್ರೆ ನೀವು ಇಲ್ಲಿ ಸರ್ಚನ್ನು ಮಾಡಬಹುದು ಸೊ ಗೊತ್ತಿಲ್ಲ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಒನ್ ನೈಂಟಿ ನೈನ್ ಬರೆದು ಕೂಡಲೇ ನಮಗೆ ಇಲ್ಲಿ ಒನ್ ನೈಂಟಿ ನೈನ್ ಒಂದು ಪ್ಲ್ಯಾನನ್ನು ತೋರಿಸುತ್ತೆ ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಕೂಡ ಇಲ್ಲಿ ಕೆಳಗಡೆ ಸರ್ಚ್ ಮಾಡ್ಬೋದು ನೋಡ್ಬೋದು ಇಂತಿಷ್ಟು ಪ್ಲ್ಯಾನ್ ಅಂತ ಇದೆ ಸೊ ಫ್ರೆಂಡ್ಸ್ ಈಗ ನಾನೊಂದು ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನೋಡಿ ಸೊ ಈಗ ಒನ್ ನೈಂಟಿ ನೈನ್ ಅಂತಿದೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಕ್ಲಿಕ್ ಮಾಡೋ ಮೂಲಕ ನೋಡಿ ಫ್ರೆಂಡ್ಸ್ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ ಕಂಟಿನ್ಯೂ ವಿತ್ ಒನ್ ನೈಂಟಿ ನೈನ್ ಅಂತಿದೆ ಪೇ ವಿತ್ ಅಂದರೆ ಒನ್ ನೈಂಟಿ ನೈನ್ ಪ್ಲಸ್ ಫೋರ್ಟಿ ಅಂತಿದೆ ಸೊ ನೋಡ್ಬೋದು ನಿಮಗೆ ಇಲ್ಲಿ ಇಲ್ಲಿ ಒನ್ ನೈಂಟಿ ನೈನ್ ಪ್ಲಸ್ ಫೋರ್ಟಿ ಅಂದ ಕೂಡಲೇ ನಿಮಗೆ ಇಪ್ಪತ್ತೆಂಟು ಡೇಸ್ ಆಗಿರುತ್ತೆ ಇಲ್ಲ ನೀವು ಕಂಟಿನ್ಯೂ ವಿತ್ ಒನ್ ನೈಂಟಿ ನೈನ್ ಅಂತ ಬರೆದ್ರೆ ನಿಮಗೆ ಟ್ವೆಂಟಿ ಫೋರ್ ಡೇಸ್ ಟ್ವೆಂಟಿ ತ್ರೀ ಡೇಸ್ ಅಷ್ಟೇ ಇರುತ್ತೆ ಸೊ ಇಲ್ಲಿ ಕಂಟಿನ್ಯೂ ವಿತ್ ಒನ್ ನೈಂಟಿ ನೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಇಲ್ಲಿ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಬರುತ್ತೆ ನಮಗೆ ಇಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ ತೋರಿಸುತ್ತೆ ನೋಡಿ ಸೊ ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಆಗುತ್ತೆ ಸೊ ಪೇ ಟಿ ಎಮ್ ಬ್ಯಾಂಕಿಂದ ಮಾಡ್ತಾರೆ ಅಂದರೆ ಪೇ ಟಿ ಎಮ್ ಬ್ಯಾಂಕಿಂದ ಮಾಡ್ಕೊಳ್ಳಿ ಕೆನರಾ ಬ್ಯಾಂಕಿಂದ ಅಂದರೆ ಕೆನರಾ ಬ್ಯಾಂಕಿಂದ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ಮೂಲಕ ಕೂಡ ನೀವು ರೀಚಾರ್ಜನ್ನು ಮಾಡ್ಕೊಳ್ಬೋದು ಸೊ ನಂತರ ಈಗ ನಾನು ಇಲ್ಲಿ ರೀಚಾರ್ಜ್ ಅಂತ ಇದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇಲ್ಲಿ ಎರಡು ರೂಪಾಯಿ ಜಿ ಎಸ್ಟ್ ಎಕ್ಸ್ಟ್ರಾನ ತೊಗೊಳ್ತಾರೆ ಅಡಿಷ್ನಲ್ ಚಾರ್ಜ್ ಸೊ ರೀಚಾರ್ಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟ್ರಮೆಂಟ್ ಬರುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಪಿನ್ ಅಂದರೆ ಡೆಬಿಟ್ ಕಾರ್ಡು ಅಂದರೆ ಯು ಪಿ ಐ ಪಿನ್ನಲ್ಲಿ ನೀವು ಇಲ್ಲಿ ಇಂಟರ್ ಮಾಡಬೇಕಾಗುತ್ತೆ ಸೊ ನಾ ಇಲ್ಲಿ ಎಂಟರ್ ಮಾಡ್ತಿದ್ದೇನೆ ಸೊ ನಂತರ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ನೋಡಬಹುದು ಇಲ್ಲಿ ಈಗ ಪೇಮೆಂಟ್ ಪ್ರೊಸೆಸಿಂಗ್ ಆಗ್ತಾ ಇದೆ ನೋಡಬಹುದು ನೀವೀಗ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಬಂದಿದೆ ಸೊ ನೋಡಿದ್ರೆ ಈಗ ರೀಚಾರ್ಜ್ ಸಕ್ಸಸ್ಫುಲ್ ಆಗಿದೆ ಸೊ ಇದಿಷ್ಟು ಫ್ರೆಂಡ್ಸ್ ನಿಮಗೆ ಆದರೆ ಈ ಒಂದು ಇಷ್ಟ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತಿನ ಅಲ್ಲಿ ಬಾಯ್ ಜಯ್